ಮಂಡ್ಯದ ನಾಗಮಂಗಲದಲ್ಲಿ ನಿನ್ನೆ ಯಾವ ರೀತಿಯ ಗಲಭೆ ವಾತಾವರಣವನ್ನ ಅನ್ಯ ಕೋಮಿನ ಯುವಕರು ನಡೆಸಿದ್ರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ವರದಿಗಳನ್ನ ನಿಮಗೆ ಕೊಡ್ತಾ ಹೋಗ್ತಾ ಇದ್ದೀವಿ. ಘಟನೆ ಖಂಡಿಸಿ ಸಿಟಿ ರವಿ ಅವರು ಟ್ವೀಟ್ ಮಾಡೋ ಮೂಲಕವಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಾಗಿಂದ ಮತಾಂಧರ ಚೇಷ್ಟೆಗಳು ಹೆಚ್ಚಾಗ್ತಾ ಇದೆ. ಪುಂಡರ ಅಟ್ಟಹಾಸದಿಂದ ಹಲವರಿಗೆ ಗಾಯಗಳಾಗಿವೆ. ಕಲ್ಲು ಭಯೋತ್ಪಾದಕರಿಂದ ಗಣೇಶನ ಮೇಲೆ ಕಲ್ಲು ತೂರಾಟ ನಡೆಸಲಾಗಿದೆ. ರಾಜ್ಯದಲ್ಲೂ ಉತ್ತರ ಪ್ರದೇಶದ ಮಾದರಿಯ ಸರ್ಕಾರ ರಚನೆ ಆಗಬೇಕು. ಸಿದ್ದರಾಮಯ್ಯ ಸರ್ಕಾರಕ್ಕೆ ಆ ಧೈರ್ಯ ತಾಕತ್ ಇದೆಯಾ ಬುಲ್ಡೋಸರ್ ಪ್ರದರ್ಶನ ಮಾಡಲಿಕ್ಕೆ ಅನ್ನುವಂತಹ ಪ್ರಶ್ನೆಯನ್ನು ಸಿಟಿ ರವಿಯವರು ಟ್ವೀಟ್ ಮಾಡೋ ಮೂಲಕವಾಗಿ ಈ ಸಂದರ್ಭದಲ್ಲಿ ಎತ್ತಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರದಲ್ಲಿ ಈ ರೀತಿಯಾದಂತಹ ಕೃತ್ಯಗಳು ಹೆಚ್ಚಾಗ್ತಾ ಇದೆ. ಕಲ್ಲು ಭಯೋತ್ಪಾದಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ವಿಜೃಂಭಿಸ್ತಾ ಇದ್ದಾರೆ. ಅದೆಲ್ಲಕ್ಕೂ ಕೂಡ ಅವರಿಗೆ ಕಾಂಗ್ರೆಸ್ ಸರ್ಕಾರದ ಶ್ರೀರಕ್ಷೆ ಇದೆ ಅನ್ನುವಂತಹ ಒಂದು ಧೈರ್ಯ ಬಂದಿದೆ. ಸರ್ಕಾರ ಯಾವುದೇ ಮುಲಾಜಿಲ್ಲದೆ ನಿರ್ದಾಕ್ಷಿಣ್ಯವಾಗಿ ಉತ್ತರ ಪ್ರದೇಶ ಮಾದರಿಯಲ್ಲಿ ಬುಲ್ಡೋಸರ್ ಪದ್ಧತಿಯನ್ನು ತಂದರೆ ಇದೆಲ್ಲದಕ್ಕೂ ಕೂಡ ಹತೋಟಿಗೆ ಬರುತ್ತೆ. ಆ ತಾಕತ್ತು ಧೈರ್ಯ ಸರ್ಕಾರಕ್ಕೆ ಇದೆಯಾ? ಸಿದ್ದರಾಮಯ್ಯನವ್ರನ್ನ ನೋಡಿದ್ರೆ ಹಾಗನ್ಸಲ್ಲ ಅನ್ನುವಂತಹ ವ್ಯಂಗ್ಯವನ್ನು ಕೂಡ ಸಿ ಟಿ ರವಿಯವರು ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ಇದೇ ರೀತಿಯಾಗಿ ಹಲವು ನಾಯಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ವರ್ಷಕ್ಕೊಮ್ಮೆ ಬರುವಂತಹ ಗಣೇಶ ಹಬ್ಬವನ್ನು ವಿಜೃಂಭಣೆಯಿಂದ ಮಾಡಲಿಕ್ಕೆ, ರಸ್ತೆಯಲ್ಲಿ ಮೆರವಣಿಗೆಯನ್ನು ತೆಗೆದುಕೊಂಡು ಹೋಗಲಿಕ್ಕೆ ಇವರ ಅನುಮತಿಯನ್ನು ಪಡಿಬೇಕಾ ಅನ್ನುವಂತಹ ಪ್ರಶ್ನೆ, ಜೊತೆಗೆ ದಿನಂಪ್ರತಿ ಆಜಾನ್ನ ಶಬ್ದ ಕೇಳ್ತೀವಲ್ವ, ನಾವ್ಯಾರಾದರೂ ಪ್ರಶ್ನಿಸಿದ್ರಾ ಅಂತ ಹಲವು ಬಿಜೆಪಿ ನಾಯಕರು ಕೂಡ ಪ್ರಶ್ನೆ ಮಾಡಿದ್ದಾರೆ.